ಆಗಸ್ಟ್ನಲ್ಲೇ ಮೂರನೇ ಅಲೆ ಅಪ್ಪಳಿಸುವಂತಹ ಭೀತಿಯ ಮಧ್ಯದಲ್ಲೇ ನಾಳೆಯಿಂದ ಎರಡನೇ ಹಂತದ ಅನ್ಲಾಕ್ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ ಕೊರೋನಾ ಎರಡನೇ ಅಲೆಯಿಂದಾಗಿ ಎರಡು ತಿಂಗಳ ಕಾಲ ಕಂಪ್ಲೀಟ್ ಲಾಕ್ ಆಗಿದ್ದ ಮುಕ್ಕಾಲು ಭಾಗ ಸಹಜ ಸ್ಥಿತಿಗೆ ಬರ್ತಾ ಇದೆ ಬೆಂಗಳೂರು ಸೇರಿದಂತೆ ಕೊರೋನಾ ಪಾಸಿಟಿವಿಟಿ ರೇಟ್ ಶೇಕಡಾ ಐದಕ್ಕಿಂತ ಕಡಿಮೆ ಇರೋ ಹದಿನೇಳು ಜಿಲ್ಲೆಗಳಿಗೆ ಒಂದು ರೂಲ್ಸ್ ಕೊರೋನಾ ಹೆಚ್ಚಿರುವ ಹನ್ನೆರಡು ಜಿಲ್ಲೆಗಳಿಗೆ ಒಂದು ರೂಲ್ಸ್ ಜಾರಿಯಾಗ್ತಾ ಇದೆ ಆದರೆ ಮೈಸೂರು ಜಿಲ್ಲೆ ಸಂಪೂರ್ಣ ಲಾಕ್ಡೌನ್ ಕಂಟಿನ್ಯೂ ಆಗ್ತಿದೆ ನಾಳೆ ಬೆಳಗ್ಗೆ ಇಂದಲೇ ಬಿಎಂಟಿಸಿ ಕೆಎಸ್ಆರ್ಟಿಸಿ ಖಾಸಗಿ ಬಸ್ ಮೆಟ್ರೋ ಸಂಚಾರ ಶುರುವಾಗಲಿದೆ ಹಾಗಂತ ಸರ್ಕಾರದ ಜವಾಬ್ದಾರಿ ಅಂತ ನಿಯಮಾವಳಿ ಫಾಲೋ ಮಾಡದೆ ನಾವೆಲ್ಲ ಬೇಜವಾಬ್ದಾರಿಯಾಗಿ ನಡೆದುಕೊಂಡ್ರೆ ಹೆಮ್ಮಾರಿಗೆ ನಾವೇ ಆಮಂತ್ರಣ ನೀಡಿದಂತೆ ಆಗುತ್ತೆ ಇನ್ನು ನಾಳೆಯಿಂದ ಅನ್ಲಾಕ್ ಆಗ್ತಾ ಇರೋ ಜಿಲ್ಲೆಗಳು ಈಗಾಗಲೇ ನಿಮಗೆಲ್ಲ ತಿಳಿದೇ ಇದೆ ಆದರೂ ಕ್ವಿಕ್ ಆಗಿ ಒಮ್ಮೆ ನೋಡ್ಬಿಡೋಣ ಯಾವ್ಯಾವ ಜಿಲ್ಲೆಗಳು ಎರಡನೇ ಹಂತದ ಅನ್ಲಾಕ್ ಪ್ರಕ್ರಿಯೆಗೆ ತೆರೆದುಕೊಳ್ತಾ ಇದೆ ಅನ್ನೋದನ್ನ ಸೊ ಇಷ್ಟು ಜಿಲ್ಲೆಗಳು ಒಟ್ಟು ಹದಿನೇಳು ಜಿಲ್ಲೆಗಳನ್ನ ಶೇಕಡ ಐದಕ್ಕಿಂತ ಕಡಿಮೆ ಪಾಸಿಟಿವಿಟಿ ರೇಟ್ ಇದೆ ಅನ್ನೋ ಕಾರಣಕ್ಕಾಗಿ ಅನ್ಲಾಕ್ ಮಾಡ್ತಾ ಇದ್ದಾರೆ ಅದರಲ್ಲಿ ಬೆಂಗಳೂರು ಮೊದಲನೇದಾಗಿ ಬೆಂಗಳೂರು ಕೂಡ ನಾಳೆಯಿಂದ ಅನ್ಲಾಕ್ ಆಗುತ್ತೆ ರಾಮನಗರದಲ್ಲೂ ಕೂಡ ಸೋಂಕಿನ ಪ್ರಮಾಣ ಕ್ರಮೇಣ ಇಳಿಮುಖವಾಗಿದೆ ತುಮಕೂರಿನಲ್ಲೂ ಕೂಡ ಕಳೆದ ಒಂದು ವಾರದಿಂದ ಶೇಕಡ ಐದು ಪರ್ಸೆಂಟ್ಗಿಂತ ಕಿಂತ ಇದೆ ಪಾಸಿಟಿವಿಟಿ ರೇಟ್ ಚಿಕ್ಕಬಳ್ಳಾಪುರದಲ್ಲೂ ನಾಳೆಯಿಂದ ತೆರೆದುಕೊಳ್ಳುತ್ತೆ ಅನ್ಲಾಕ್ ಪ್ರಕ್ರಿಯೆ ಸಂಪೂರ್ಣ ಅನ್ಲಾಕ್ ಕೆಲವೊಂದಷ್ಟಕ್ಕೆ ನಿರ್ಬಂಧ ಏನಿದೆ ಅದು ಹಾಗೆ ಮುಂದುವರಿಯುತ್ತೆ ಕೋಲಾರವೂ ಸೇರಿದಂತೆ ಅನ್ಲಾಕ್ ಆಗ್ತಾ ಇದೆ ಮಂಡ್ಯದಲ್ಲೂ ಕೂಡ ಒಟ್ಟು ಹದಿನೇಳು ಜಿಲ್ಲೆಗಳನ್ನು ಗುರುತಿಸಲ್ಪಟ್ಟಿದ್ದು ಮಂಡ್ಯ ಕೂಡ ನಾಳೆಯಿಂದ ಅನ್ಲಾಕ್ ಆಗುತ್ತೆ ಉತ್ತರ ಕನ್ನಡ ಸೇರಿದಂತೆ ಒಟ್ಟು ಹದಿನೇಳು ಜಿಲ್ಲೆಗಳು ಬೆಳಗಾವಿ ಕೂಡ ಅನ್ಲಾಕ್ ಆಗುತ್ತೆ ಆದರೆ ಈ ಎಲ್ಲಾ ಜಿಲ್ಲೆಗಳ ಜನ ಅನ್ಲಾಕ್ ಆಯಿತು ಅಂತ ಮೈ ಮರೆಯದಿರಿ ಕೊಪ್ಪಳದಲ್ಲೂ ಕೂಡ ಹುಷಾರಾಗಿರಿ ಎಲ್ಲಂದ್ರಲ್ಲಿ ಹೇಗಂದ್ರಾಗೆ ಗುಂಪು ಕಟ್ಟಿಕೊಂಡು ಓಡಾಡೋದನ್ನ ಬಿಟ್ಬಿಡಿ ಗದಗ ರಾಯಚೂರು ಕೂಡ ನಾಳೆಯಿಂದ ಅನ್ಲಾಕ್ ಆಗ್ತಾ ಇದೆ ಇದು ಜುಲೈ ಐದನೇ ತಾರೀಕಿನವರೆಗೂ ಕೆಲ ಷರತ್ತಿನೊಂದಿಗೆ ಅನ್ಲಾಕ್ ಆಗ್ತಾ ಇರುವಂಥದ್ದು ಬಾಗಲಕೋಟೆ ಸಹ ಅನ್ಲಾಕ್ ಆಗ್ತಾ ಇದ್ದು ಕಲಬುರಗಿಯಲ್ಲೂ ಕೂಡ ನಾಳೆಯಿಂದ ಎರಡನೇ ಹಂತದ ಅನ್ಲಾಕ್ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ ಸೊ ಬಸ್ಗಳು ಓಡಾಡುತ್ತೆ ಮತ್ತು ಅಂಗಡಿ ಮುಂಗಟ್ಟುಗಳೆಲ್ಲ ತೆರೆಯಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಎಲ್ಲವೂ ಕೂಡ ಸಂಜೆ ಐದು ಗಂಟೆಯವರೆಗೆ ಮಾತ್ರ ಯಾದಗಿರಿ ಇಲ್ಲಿಯೂ ಕೂಡ ಅನ್ಲಾಕ್ ಪ್ರಕ್ರಿಯೆ ಹಾವೇರಿಯಲ್ಲಿಯೂ ಕೂಡ ಬೀದರ್ ಮತ್ತು ಧಾರವಾಡ ಇಷ್ಟು ಕಡೆಗಳಲ್ಲಿ ಶೇಕಡ ಐದಕ್ಕಿಂತ ಕಡಿಮೆ ಪಾಸಿಟಿವಿಟಿ ರೇಟ್ ಇದೆ ಇನ್ನು ಧಾರವಾಡ ನಾವಿವಾಗ ಗಮನಿಸ್ತಾ ಇದ್ದೀವಿ ಏನಿದು ಧಾರವಾಡ ಹೊಸದಾಗಿ ನಿನ್ನೆ ಇರಲಿಲ್ಲ ಇವತ್ತು ಆ್ಯಡ್ ಆಯಿತು ಅಂತ ನೀವು ಅಂದ್ಕೊಳ್ಬಹುದು ಧಾರವಾಡದಲ್ಲಿ ಶೇಕಡ ಐದಕ್ಕಿಂತ ಕಡಿಮೆ ಸೋಂಕಿರುವಂತಹ ಕಾರಣದಿಂದಾಗಿ ಧಾರವಾಡದಲ್ಲಿ ಜಿಲ್ಲಾಡಳಿತ ಇವತ್ತು ಸಂಜೆ ಲಾಕ್ಡೌನ್ ಬೇಡ ಅಂತ ತೆರವು ಮಾಡಿಕೊಂಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಜಗದೀಶ್ ಶೆಟ್ಟರ್ ಅವರು ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು ಸೊ ಮನವಿಯನ್ನ ಸಲ್ಲಿಕೆ ಮಾಡಿದ್ರು ಈಗ ಆಲ್ರೆಡಿ ಪಾಸಿಟಿವಿಟಿ ರೇಟ್ ಬಹಳ ಕ್ರಮೇಣವಾಗಿ ಕಡಿಮೆ ಆಗಿದೆ ಹಾಗಾಗಿ ಧಾರವಾಡವನ್ನು ಕೂಡ ಅನ್ಲಾಕ್ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಸೊ ಹೀಗಾಗಿ ಹದಿನಾರು ನಿನ್ನೆವರೆಗೂ ಇದ್ದಂತಹ ಅನ್ಲಾಕ್ ಪ್ರಕ್ರಿಯೆಯ ಜಿಲ್ಲೆಗಳ ಪೈಕಿ ಧಾರವಾಡವೂ ಸೇರ್ಕೊಂಡಿದ್ರಿಂದಾಗಿ ಒಟ್ಟು ಹದಿನೇಳು ಜಿಲ್ಲೆಗಳು ಅನ್ಲಾಕ್ ಆಗ್ತಾ ಇದೆ ಈಗ ಅನ್ಲಾಕ್ ಮಾಡಿದ್ದು ಸರ್ಕಾರದ ಜವಾಬ್ದಾರಿ ಆಯ್ತು ನೆಕ್ಸ್ಟ್ ಈ ಅನ್ಲಾಕ್ ಸಂದರ್ಭದಲ್ಲಿ ನಾವು ಹೇಗಿರಬೇಕು ಅನ್ನೋದು ಜನರ ಜವಾಬ್ದಾರಿ ಬಿಕಾಸ್ ಮೂರನೇ ಅಲೆ ಬಗ್ಗೆ ಈಗಾಗಲೇ ತಜ್ಞರು ಎಚ್ಚರಿಸ್ತಾ ಇದ್ದಾರೆ ಆಗಸ್ಟ್ ಹೊತ್ತಿಗೆ ಮೂರನೇ ಅಲೆ ಬರುತ್ತೆ ಅನ್ನುವಂಥ ಕಾರಣಕ್ಕೆ ಹಾಗಾದ್ರೆ ಅನ್ಲಾಕ್ ಆದ ಹದಿನೇಳು ಜಿಲ್ಲೆಗಳಲ್ಲಿ ಏನೇನ್ ರೂಲ್ಸ್ ಇರುತ್ತೆ ಅನ್ನೋದನ್ನ ಬಿಡೋಣ ಈ ಎಲ್ಲಾ ರೂಲ್ಸ್ ಫಾಲೋ ಮಾಡೋದು ಬಹಳ ಇಂಪಾರ್ಟೆಂಟ್ ನಿಯಮಗಳನ್ನ ಉಲ್ಲಂಘನೆ ಮಾಡೋ ಮೂಲಕವಾಗಿ ಮತ್ತೆ ಸಮಸ್ಯೆಗೆ ಸಿಕ್ಕ ಹಾಕೊಳ್ಳೋದು ಬೇಡ ಎರಡನೇ ಅಲೆ ಎರಡನೇ ಅಲೆಯಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸಿದ್ದಾಗಿದೆ ಬಹಳಷ್ಟು ಮಂದಿಯನ್ನು ಕಳ್ಕೊಂಡದ್ದಾಗಿದೆ ಮೂರನೇ ಅಲೆ ಬರೋ ಹೊತ್ತಿಗೆ ಸುಧಾರಿಸುವಂತಹ ಶಕ್ತಿಯನ್ನಾದರೂ ಇದು ಕೊಡಲಿ ಅದಕ್ಕೆ ನಮ್ಮ ಕೈ ಜೋಡಿಸುವಂಥದ್ದು ಅಗತ್ಯತೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾದ್ರೆ ಅನ್ಲಾಕ್ ರೂಲ್ಸ್ ಏನೇನು ಇದೆ ಅನ್ನೋದನ್ನ ಒಟ್ಟು ಹದಿನೇಳು ಜಿಲ್ಲೆಗಳ ಪೈಕಿ ನೋಡೋಣ ಸಂಜೆ ಐದು ಗಂಟೆಯಿಂದ ಎಲ್ಲ ಅಂಗಡಿ ಅಂದರೆ ಬೆಳಗ್ಗೆ ಆರು ಗಂಟೆಗೆ ಓಪನ್ ಆದರೆ ಸಂಜೆ ಐದು ಗಂಟೆಯವರೆಗೂ ಎಲ್ಲ ಅಂಗಡಿ ಮುಂಗಟ್ಟುಗಳು ಓಪನ್ ಇರುತ್ತೆ ಅಗತ್ಯ ವಸ್ತುಗಳು ಮಾತ್ರ ಅಂತಲ್ಲ ಎಲ್ಲ ಅಂಗಡಿಗಳು ಕೂಡ ಕೆ ಎಸ್ ಆರ್ ಸಿ ಬಿ ಎಂ ಟಿಸಿ ಬಸ್ಗಳನ್ನು ಕೂಡ ಓಡಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಶೇಕಡ ಐವತ್ತರಷ್ಟು ಪ್ರಯಾಣಿಕರೊಂದಿಗೆ ಬಸ್ ಸಂಚಾರ ಇರುತ್ತೆ ಮೆಟ್ರೋ ಸಂಚಾರಕ್ಕೂ ಕೂಡ ಅನುಕೂಲವನ್ನ ಮಾಡಲಾಗಿದೆ ಶೇಕಡ ಐವತ್ತರಷ್ಟು ಸಾಮರ್ಥ್ಯ ಪ್ರಯಾಣಿಕರನ್ನ ಹೊಂದಿದ್ದು ಆ ಒಂದು ಸೀಮಿತ ಸಮಯವನ್ನು ಏನು ಮಾಡಿಕೊಂಡಿದ್ದಾರೆ ಎರಡು ಬ್ಯಾಚ್ ಆಗಿ ಆ ಟೈಮಿಂಗ್ ಆ ಟೈಮಿಂಗಲ್ಲಿ ಮಾತ್ರ ಮೆಟ್ರೋ ಸಂಚಾರ ಇರುತ್ತೆ ಸರ್ಕಾರಿ ಮತ್ತು ಖಾಸಗಿ ಕಚೇರಿಗಳಲ್ಲಿ ಸಿಬ್ಬಂದಿಗಳು ಶೇಕಡ ಐವತ್ತರಷ್ಟು ಮಂದಿ ಮಾತ್ರ ಇರಬೇಕು ಅವ್ರಗಳಿಗೆ ಕೋವಿಡ್ ಟೆಸ್ಟ್ ಮಾಡಿಸಿಕೊಂಡಿರ್ಬೇಕು ಇತ್ಯಾದಿ ರೂಲ್ಸ್ಗಳೆಲ್ಲವೂ ಕೂಡ ಅದಕ್ಕೆ ಆಯಾ ಕಚೇರಿಗಳಿಗೆ ರವಾನೆ ಆಗಿರುತ್ತೆ ಹೋಟೆಲ್ ರೆಸ್ಟೋರೆಂಟ್ ಕ್ಲಬ್ಗಳಿಗೂ ಕೂಡ ಪರ್ಮಿಷನನ್ನು ಅನ್ನು ಕೊಟ್ಟಿದ್ದಾರೆ ಈ ಹದಿನೇಳು ಜಿಲ್ಲೆಗಳಿಗೆ ಮಾತ್ರ ಇಡೀ ರಾಜ್ಯವಲ್ಲ ಗಮನಿಸ್ಕೊಳ್ಬೇಕಾಗಿರುವಂತಹ ವಿಚಾರ ರೆಸ್ಟೋರೆಂಟ್ ಕ್ಲಬ್ನಲ್ಲಿ ಮದ್ಯಪಾನಕ್ಕೆ ಅವಕಾಶ ಇಲ್ಲ ಆ ಒಂದು ಕಂಡೀಷನ್ಸ್ ಕೂಡ ಅಲ್ಲಿ ಆಡ್ ಆಗಿದೆ ಮದ್ಯಪಾನಕ್ಕೆ ಅವಕಾಶ ಇರೋದಿಲ್ಲ ಲಾರ್ಜ್ ರೆಸಾರ್ಟ್ ಅಲ್ಲಿ ಕೂಡ ಶೇಕಡ ಐವತ್ತರಷ್ಟು ಸಾಮರ್ಥ್ಯದ ಮಂದಿಯನ್ನ ಇರಿಸಿಕೊಳ್ಳಿಕ್ಕೆ ಅಲ್ಲಿ ಅವಕಾಶ ಇದೆ ಮತ್ತು ಸಿಬ್ಬಂದಿಗಳನ್ನೂ ಕೂಡ ಹೆಚ್ಚುವರಿ ಸಿಬ್ಬಂದಿಗಳನ್ನ ಅಲ್ಲಿ ಮಾಡಿಕೊಳ್ಬಾರ್ದು ಅನ್ನುವಂತಹ ಷರತ್ತು ಕೂಡ ಇದೆ ಎ ಸಿ ರಹಿತ ಜಿಮ್ ಗಳನ್ನ ಓಪನ್ ಇಡ್ಲಿಕ್ಕೆ ಅವಕಾಶ ಇನ್ ಕೇಸ್ ಎ ಸಿ ಇದ್ರೆ ಆಫ್ ಆಫ್ ಮಾಡಿಕೊಳ್ಳೋ ಮೂಲಕವಾಗಿ ಶೇಕಡಾ ಐವತ್ತರಷ್ಟು ಮಾತ್ರ ಜಿಮ್ ಗೆ ಬರ್ತಕ್ಕಂಥ ಮಂದಿಯನ್ನ ಸೇರಿಸಿಕೊಳ್ಳಲಿಕ್ಕೆ ಅವಕಾಶ ಎಲ್ಲಾ ಕೈಗಾರಿಕೆಗಳು ಶೇಕಡ ಐವತ್ತರಷ್ಟು ಸಿಬ್ಬಂದಿಗಳೊಂದಿಗೆ ಕಾರ್ಯನಿರ್ವಹಿಸಬಹುದು ಗಾರ್ಮೆಂಟ್ಸ್ ಶೇಕಡಾ ಮೂವತ್ತರಷ್ಟು ಸಿಬ್ಬಂದಿಗಳು ಇದನ್ನ ಅನ್ಲಾಕ್ ಒಂದರ ಸಂದರ್ಭದಲ್ಲೇ ಹೇಳಿದ್ರು ಸೊ ಅದನ್ನ ಈ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸೀರಿಯಲ್ ಮತ್ತು ಸಿನಿಮಾ ಶೂಟಿಂಗ್ಗಳು ಕೂಡ ನಾಳೆಯಿಂದ ಆರಂಭ ಆಗತ್ತೆ ಇದಕ್ಕೆ ಏನೆಲ್ಲ ಪರ್ಮಿಷನನ್ನು ಕೊಟ್ಟಿದ್ದಾರೆ ಸೊ ಇದು ಜುಲೈ ಐದನೇ ತಾರೀಕಿನವರೆಗೂ ಕೂಡ ಹೀಗೆ ಮುಂದುವರಿಯುತ್ತೆ ಆಮೇಲೆ ಪರಿಸ್ಥಿತಿಗೆ ಅನುಗುಣವಾಗಿ ಇನ್ನೊಂದಷ್ಟು ಸಡಿಲಿಕೆಗಳನ್ನು ನಿರೀಕ್ಷೆ ಮಾಡಬಹುದು ಮತ್ತು ಪಾರ್ಕ್ ಬೆಳಗ್ಗೆ ಐದು ಗಂಟೆಗೆ ಓಪನ್ ಆದರೆ ಸಂಜೆ ಆರು ಗಂಟೆವರೆಗೆ ಓಪನ್ ಇರುತ್ತೆ ಆದರೆ ಪಾರ್ಕ್ಗೆ ಹೋಗುವಂಥವರು ಸ್ವಲ್ಪ ಯೋಚನೆ ಮಾಡಿ ಅಗತ್ಯ ಇದ್ರೆ ಕೇವಲ ವಾಕಿಂಗ್ ಹೋಗ್ತಾ ಇದ್ದೀವಿ ಅನ್ನೋರಾದ್ರೆ ಮಾತ್ರ ಹೋಗಿ ಅಲ್ಲಿ ಬಹಳಷ್ಟು ಜನ ವಿಶ್ರಾಂತಿ ತೆಗೆದುಕೊಳ್ಳೋ ಸಲುವಾಗಿ ಒಂದು ಟೀಮನ್ನ ಮಾಡ್ಕೊಳ್ತೀರಿ ಬೇಡ ಅದು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಮಧ್ಯ ಮಾರಾಟ ಬೆಳಗ್ಗೆ ಆರು ಗಂಟೆಗೆ ಓಪನ್ ಆದರೆ ಸಂಜೆ ಐದು ಗಂಟೆವರೆಗೂ ತೆರೆದಿರುತ್ತೆ ಆದರೆ ಪಾರ್ಸಲ್ಗೆ ಮಾತ್ರ ಪರ್ಮಿಷನ್ ಅನ್ನುವಂತಹ ಷರತ್ತು ಕಂಟಿನ್ಯೂ ಆಗ್ತಾ ಇದೆ ಟೈಮ್ನ ಮಾತ್ರ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದಾರೆ ಇನ್ನು ಲಾಕ್ ಆಗಿರ್ತಕ್ಕಂತಹ ಡಿಸ್ಟಿಕ್ಸ್ ಯಾವ್ದು ಯಾವುದು ಆ ಜಿಲ್ಲೆಗಳ ಪೈಕಿ ಏನೆಲ್ಲ ರೂಲ್ಸ್ ಇರುತ್ತೆ ಒಟ್ಟು ಹನ್ನೆರಡು ಜಿಲ್ಲೆಗಳನ್ನ ಈಗ ಕಂಪ್ಲೀಟ್ ಆಗಿ ಮೊದಲ ಹಂತದ ಅನ್ಲಾಕ್ ಪ್ರಕ್ರಿಯೆಯನ್ನು ಮಾಡಿದ್ದಾರೆ ಆ ಒಂದು ಡಿಸ್ಟಿಕ್ಗಳ ವಿಚಾರದಲ್ಲೂ ಕೂಡ ಗಮನ ಹರಿಸೋದಾದರೆ ಶೇಕಡಾ ಐದಕ್ಕಿಂತ ಹೆಚ್ಚಿರುವಂತಹ ಸೋಂಕಿನ ಪ್ರಮಾಣ ಒಟ್ಟು ಹದಿಮೂರು ಜಿಲ್ಲೆಗಳ ಪೈಕಿ ಮೈಸೂರನ್ನು ಕಂಪ್ಲೀಟಾಗಿ ಲಾಕ್ ಮಾಡಿಕೊಳ್ಳಲಾಗಿದೆ ಸೊ ಇಲ್ಲಿ ಹನ್ನೊಂದು ಜಿಲ್ಲೆಗಳಲ್ಲಿ ಅನ್ಲಾಕ್ ಒನ್ ಪಾಯಿಂಟ್ ಓ ಅಂದರೆ ಈವರೆಗೂ ನಾವೆಲ್ಲ ಎರಡು ಗಂಟೆವರೆಗೂ ಅಂಗಡಿ ಅಂಗಡಿಗಳು ಓಪನ್ ಇತ್ತು ಅಗತ್ಯ ಸೇವೆಗಳಿಗೆ ಮಾತ್ರ ತುರ್ತು ಸೇವೆಗಳಿಗೆ ಮಾತ್ರ ಈ ಷರತ್ತೇನಿತ್ತು ಅದು ಈ ಜಿಲ್ಲೆಗಳಿಗೆ ಅನ್ವಯ ಆಗುತ್ತೆ ಸೊ ಆ ರೀತಿಯಾಗಿ ಪಾಲನೆ ಮಾಡಿಕೊಳ್ಬೇಕು ಅಂತ ಜಿಲ್ಲಾಡಳಿತಕ್ಕೆ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ ಹಾಸನ ಉಡುಪಿ ದಕ್ಷಿಣ ಕನ್ನಡ ಚಾಮರಾಜನಗರ ಚಿಕ್ಕಮಗಳೂರು ಬೆಂಗಳೂರು ಗ್ರಾಮಾಂತರ ದಾವಣಗೆರೆ ಬಳ್ಳಾರಿ ಚಿತ್ರದುರ್ಗ ವಿಜಯಪುರ ಶಿವಮೊಗ್ಗ ಇದೆಷ್ಟೂ ಕೂಡ ಅನ್ಲಾಕ್ ಒನ್ ಪಾಯಿಂಟ್ ಓ ಸೊ ಇಲ್ಲಿ ಆರಂಭ ಆಗ್ತಾ ಇರುವಂಥದ್ದು ಮೈಸೂರಿನಲ್ಲಿ ಮಾತ್ರ ಕಂಪ್ಲೀಟಾಗಿ ಷರತ್ತಿರುತ್ತೆ ನಾಳೆಯಿಂದ ಹನ್ನೊಂದು ಹನ್ನೊಂದು ಜಿಲ್ಲೆಗಳಲ್ಲಿ ಮೊದಲ ಹಂತದ ಅನ್ಲಾಕ್ ಪ್ರಕ್ರಿಯೆ ಅಂದರೆ ಒನ್ ಪಾಯಿಂಟ್ ಓ ಈಗ ಎರಡನೇ ಹಂತದ ಅನ್ಲಾಕ್ ಪ್ರಕ್ರಿಯೆ ಏನಾಗಿದೆ ಅದು ಹದಿನೇಳು ಜಿಲ್ಲೆಗಳಿಗೆ ಇದು ಕೇವಲ ಹನ್ನೊಂದು ಜಿಲ್ಲೆಗಳಿಗೆ ಒನ್ ಪಾಯಿಂಟು ಅಗತ್ಯ ವಸ್ತುಗಳ ಅಂಗಡಿಗಷ್ಟೇ ಅನುಮತಿ ಇತರೆ ಅಂಗಡಿಗಳಿಗೆ ಅನುಮತಿ ಈ ಹನ್ನೊಂದು ಜಿಲ್ಲೆಗಳಲ್ಲಿ ಇರೋದಿಲ್ಲ ಕೇವಲ ಅಗತ್ಯ ವಸ್ತುಗಳ ಮಾರಾಟ ಖರೀದಿಗಷ್ಟೇ ಅವಕಾಶ ದಿನಸಿ ಹೂವು ತರಕಾರಿ ಹಣ್ಣು ಮೀನು ಮಾಂಸ ಮಾರಾಟಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಅದು ಕೂಡ ಸೀಮಿತ ಸಮಯದಲ್ಲಿ ಮಾತ್ರ ಸೊ ಅಗತ್ಯ ವಸ್ತು ಬಿಟ್ಟು ಉಳಿದ ಅಂಗಡಿಗಳೆಲ್ಲವನ್ನೂ ಕೂಡ ತೆರೆಯುವಂತಿಲ್ಲ ಅನ್ನುವಂತಹ ಷರತ್ತನ್ನು ಕೂಡ ವಿಧಿಸಲಾಗಿದೆ ಈ ಷರತ್ತು ಜುಲೈ ಐದರವರೆಗೂ ಕೂಡ ಆಸ್ ಇಟ್ ಈಸ್ ಕಂಟಿನ್ಯೂ ಆಗುತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಅನುಮತಿಯನ್ನು ಕೊಡಲಾಗಿದೆ ಈ ಸಂದರ್ಭದಲ್ಲಿ ಮುಗಿಬಿದ್ದು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ಅಗತ್ಯ ಇದ್ರೆ ಮಾತ್ರ ಹೊರಕ್ಕೆ ಬನ್ನಿ ಮನೆಯಿಂದ ಒಬ್ಬರು ಬಂದರೆ ಸಾಕು ಖರೀದಿ ಮಾಡಿ ಸೇಫ್ ಆಗಿ ಮನೆಯಲ್ಲಿರಿ ಅಂತ ಹೇಳಲಿಕ್ಕೆ ಬಯಸ್ತೀವಿ ಆಟೋ ಟ್ಯಾಕ್ಸಿಯಲ್ಲಿ ಇಬ್ಬರು ಪ್ರಯಾಣಿಕರಿಗೆ ಅನುಮತಿಯನ್ನ ಕಲ್ಪಿಸಿ ಕೊಡಲಾಗಿದೆ ಈ ಹನ್ನೊಂದು ಜಿಲ್ಲೆಗಳಲ್ಲಿ ಆಟೋ ಮತ್ತು ಟ್ಯಾಕ್ಸಿಗಳು ಸಂಚಾರವನ್ನ ಬೆಳೆಸುತ್ತವೆ ಪಾರ್ಕ್ಗಳು ಬೆಳಗ್ಗೆ ಐದು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆಯವರೆಗೆ ಓಪನ್ ಇರಲಿಕ್ಕೆ ಅವಕಾಶ ಪಾರ್ಕ್ಗಳಿಗೆ ಹೋಗುವಂತಹವರು ಎಚ್ಚರಿಕೆಯಿಂದ ನೀವು ಪಾರ್ಕ್ಗಳಿಗೆ ಹೋಗಬಹುದು ಇನ್ನು ಎಲ್ಲಾ ಕೈಗಾರಿಕೆಗಳಿಗೆ ಅನುಮತಿ ಶೇಕಡ ಐವತ್ತರಷ್ಟು ಮಿತಿಯೊಂದಿಗೆ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿಕೊಳ್ತಾ ಕಾರ್ಯ ಚಟುವಟಿಕೆಗಳನ್ನು ಮಾಡಿಕೊಳ್ಬಹುದು ಅನ್ನುವಂಥದ್ದನ್ನು ಕೈಗಾರಿಕೆಗಳಿಗೆ ಅನುಮತಿಯನ್ನು ಕಲ್ಪಿಸಲಾಗಿದೆ ಇದು ಹನ್ನೊಂದು ಜಿಲ್ಲೆಗಳಿಗೂ ಕೂಡ ಮುಂದುವರಿಯುತ್ತೆ ಗಾರ್ಮೆಂಟ್ಸ್ಗಳಿಗೆ ಶೇಕಡ ಮೂವತ್ತರಷ್ಟು ಇದು ಎಲ್ಲ ಈಗ ಏನು ಅನ್ಲಾಕ್ ಆಗಿದೆ ಎರಡನೇ ಹಂತದ್ದು ಅಲ್ಲಿಯೂ ಕೂಡ ಇದೇ ರೂಲ್ಸ್ ಇದೆ ಈಗ ಈ ಮೊದಲ ಹಂತದಲ್ಲಿ ಹನ್ನೊಂದು ಜಿಲ್ಲೆಗಳಿಗೂ ಅದೇ ರೂಲ್ಸ್ ಕಂಟಿನ್ಯೂ ಎಲ್ಲ ಕಟ್ಟಡ ಕಾಮಗಾರಿಗಳಿಗೆ ಅನುಮತಿ ಆಗಲೂ ಇತ್ತು ಈಗಲೂ ಕೂಡ ಈ ಹನ್ನೊಂದು ಜಿಲ್ಲೆಗಳಲ್ಲಿ ಮುಂದುವರಿಯುತ್ತೆ ಕಟ್ಟಡ ಕಾಮಗಾರಿಗೆ ಸಂಬಂಧಿಸಿದಂತಹ ಅಂಗಡಿಗಳಿಗೆ ಅವರು ಕೂಡ ಪರ್ಮಿಷನ್ ಈಗ ಕಟ್ಟಡ ಕಾಮ ಕಾಮಗಾರಿಗೆ ಅವಕಾಶ ಕೊಟ್ಟಾಗ ಮೆಟೀರಿಯಲ್ ಸಿಗಲಿಲ್ಲ ಅಂದರೆ ಹೇಗೆ ಅದಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ ಕನ್ನಡಕ ಅಂಗಡಿಗಳಿಗೆ ಅನುಮತಿಯನ್ನು ಕೊಡಲಾಗಿದೆ ಸೊ ಅಗತ್ಯ ವಸ್ತುಗಳ ಜೊತೆಗೆ ಕನ್ನಡಕ ಮಾರಾಟ ಮಾಡತಕ್ಕಂಥ ಅಂಗಡಿಗಳೇನಿವೆ ಅವರನ್ನು ಕೂಡ ಕನ್ಸಿಡರ್ ಮಾಡೋ ಮೂಲಕವಾಗಿ ಈ ಒನ್ ಪಾಯಿಂಟ್ ಫೋನಲ್ಲಿ ಅನ್ಲಾಕ್ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಇನ್ನು ರಾಜ್ಯಾದ್ಯಂತ ಸದ್ಯಕ್ಕೆ ಅನುಮತಿ ಸಿಗದೇ ಇರತಕ್ಕಂತಹ ಜಿಲ್ಲೆಗಳು ಅಲ್ಲಿ ಏನೆಲ್ಲ ಷರತ್ತುಗಳು ಸೊ ಈಗಾಗಲೇ ನಾವು ನೋಡಿದ್ವಿ ಯಾವ್ದು ಯಾವ್ದಕ್ಕೆ ಯಾವ ಯಾವ ರೀತಿ ಕಂಡೀಷನ್ಸ್ ಅಂತ ಇನ್ನೂ ಲಾಕ್ ಡೌನ್ ಒಳಕ್ಕೆ ಹೋಗಿರುವಂತಹ ಒಂದಷ್ಟು ವಲಯಗಳು ಯಾವುದು ಯಾಕೆ ಇನ್ನೂ ಕೂಡ ಅನ್ಲಾಕ್ ಮಾಡಲಾಗಿಲ್ಲ ಇವುಗಳನ್ನ ಅಂತ ಅನ್ನೋದಾದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ಪಡೆ ಆಗುವಂತಹ ಸ್ಪಾಟ್ಗಳಿವು ಅನ್ನೋ ಕಾರಣಕ್ಕೆ ಧಾರ್ಮಿಕ ಕೇಂದ್ರಗಳಿಗೆ ಅನುಮತಿ ಇಲ್ಲ ಸದ್ಯಕ್ಕೆ ಧಾರ್ಮಿಕ ಕೇಂದ್ರಗಳನ್ನು ಓಪನ್ ಮಾಡೋದು ಬೇಡ ಅಂತ ಸರ್ಕಾರ ನಿರ್ಧಾರ ಮಾಡಿದ್ರ ಹಿನ್ನೆಲೆಯಲ್ಲಿ ಧಾರ್ಮಿಕ ಕೇಂದ್ರಗಳು ಓಪನ್ ಇರೋದಿಲ್ಲ ಥಿಯೇಟರ್ಗಳು ಓಪನ್ ಇರಲ್ಲ ಕೇವಲ ಚಿತ್ರೀಕರಣಕ್ಕೆ ಮಾತ್ರ ಅವಕಾಶ ಏನು ಕೊಟ್ಟಿದ್ದಾರೆ ಅದನ್ನು ಅವರು ಮುಂದ ಮುಂದುವರ್ಸ್ಕೋಬೋದು ಆದರೆ ಸಿನಿಮಾ ಪ್ರದರ್ಶನ ಸಮಸ್ಯೆ ಇದೆ ಹೆಚ್ಚಿನ ಜನ ಸೇರ್ಪಡೆ ಆಗ್ತಾರೆ ಅಲ್ಲಿ ಡಿಸ್ಟೆನ್ಸ್ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ಸದ್ಯಕ್ಕೆ ಬೇಡ ನೆಕ್ಸ್ಟ್ ಓಪನ್ ಅಪ್ ಮಾಡಿದಾಗ ಮಾಡಿಕೊಡೋಣ ಅನ್ನುವಂತಹ ನಿರ್ಧಾರ ಕಲ್ಯಾಣ ಮಂಟಪಗಳಲ್ಲಿ ಮದುವೆಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿಲ್ಲ ಸರಳ ವಿವಾಹ ಸೀಮಿತ ಸಂಖ್ಯೆಯಲ್ಲಿ ನಲವತ್ತು ಮಂದಿ ಅಂತ ಏನು ಹೇಳಿದ್ದಾರೆ ಹಾಗೆ ಮುಂದುವರಿಸಬೇಕು ಅದ್ದೂರಿ ಕಲ್ಯಾಣ ಮಂಟಪಗಳಲ್ಲಿ ಮಾಡ್ತೀವಿ ಅಂದರೆ ಅದಕ್ಕೆ ಅವಕಾಶ ಇಲ್ಲ ಮನೆಗಳಲ್ಲೇ ಮದುವೆಗಳನ್ನು ಮಾಡಿಕೊಳ್ಳೋಕ್ಕೆ ಆಗಿ ಮಾಡಲಿಕ್ಕೆ ಅವಕಾಶ ಇರುತ್ತೆ ಎಸಿ ಇರುವ ಮಾಲ್ಗಳು ಅಂಗಡಿಗಳು ವಾಣಿಜ್ಯ ಸಂಕೀರ್ಣಗಳು ಇವೆಲ್ಲವೂ ಕೂಡ ಇನ್ನೂ ಜು ಜುಲೈ ಐದನೇ ತಾರೀಕಿನವರೆಗೂ ಕೂಡ ಬಂದ್ ವ್ಯಾಪ್ತಿ ಒಳಕ್ಕೆ ಇರುತ್ತೆ ಸೊ ಆ ನಂತರದಲ್ಲಿ ಮುಂದೆ ಹೇಗೆ ಪಾಸಿಟಿವಿಟಿ ರೇಟ್ ಕಡಿಮೆ ಆಗುತ್ತೆ ಅವಕಾಶ ಕೊಡಬಹುದಾ ಹೇಗೆ ಇದೆಲ್ಲವೂ ಕೂಡ ಹಂತ ಹಂತವಾಗಿ ನಿರ್ಧಾರವನ್ನು ಮಾಡ್ತಾರೆ ಸದ್ಯಕ್ಕೆ ಇದಿಷ್ಟಕ್ಕೂ ಅವಕಾಶವನ್ನು ಕಲ್ಪಿಸಿಕೊಡೋ ಮೂಲಕವಾಗಿ ಇವೆಲ್ಲವನ್ನು ಕೂಡ ನಿರ್ಬಂಧಕ್ಕೆ ಒಳಪಡಿಸಿದ್ದಾರೆ ಲಾಕ್ ಈ ಇಷ್ಟು ವಲಯಗಳಿಗೆ ಮುಂದುವರಿತಾ ಇದೆ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಬಾರ್ದು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ ತಜ್ಞರು ಪದೇ ಪದೇ ಎಚ್ಚರಿಸ್ತಾ ಇದ್ದಾರೆ ಜನರು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಮುಂದೆ ನಡೆದುಕೊಂಡ್ರೆ ಸೂಕ್ತ ಇಲ್ಲದಿದ್ದರೆ ಅಪಾಯ ಮತ್ತು ವಾಪಸ್ ಬರುತ್ತೆ ಮತ್ತೆ ಲಾಕ್ಡೌನ್ ಬರಬಹುದಾದಂತಹ ಚಾನ್ಸಸ್ ಇರುತ್ತೆ ಇದು ಯಾವುದಕ್ಕೂ ಅವಕಾಶ ಆಗಬಾರ್ದು ನಮ್ಮ ಜೀವನದಲ್ಲಿ ಮತ್ತೆ ಬ್ಯಾಲೆನ್ಸ್ ತಪ್ಪಬಾರ್ದು ಅಂದರೆ ಈಗೇನು ಕೊಟ್ಟಿದ್ದಾರೆ ಪರ್ಮಿಷನ್ ಅದನ್ನು ನಿಯಮಬದ್ಧವಾಗಿ ಪಾಲನೆ ಮಾಡಿ ಅಂತ ಹೇಳಿಕ್ಕಷ್ಟೇ ಸಾಧ್ಯ ಬಲವಂತವಾಗಂತೂ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ನೀವು ನಿಮ್ಮ 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 ಕೈಲೇ ಇದೆ ನಿಮ್ಮ ನಿಮ್ಮವರ ಹಣೆ ಬರಹ ನಿಮ್ಮ ನಿಮ್ಮವರ ಜೀವನ ಹೇಗಿರಬೇಕು ಅನ್ನೋದು ಇನ್ನು ಯಾವ್ಯಾವ ಗಳು ನಡೀತಾ ಇದೆ ಅನ್ಲಾಕ್ ಅಂದ ಕೂಡಲೇ ಸಹಜವಾಗಿ ಒಂದಷ್ಟು ತಯಾರಿಗಳು ಕೂಡ ನಡೀತಾ ಇರುತ್ತೆ ಯಾರ್ಯಾರು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಯಾವ್ಯಾವ ಇಲಾಖೆಗಳಲ್ಲಿ ಪ್ರಿಪರೇಷನ್ಸ್ ಹೇಗಾಗ್ತಾ ಇದೆ ಅನ್ನೋದನ್ನ ಗಮನಿಸೋಣ ಮೊದಲೇದಾಗಿ ಬೆಂಗಳೂರಿನಲ್ಲಿ ನಾಳೆಯಿಂದ ಬಿ ಎಮ್ ಟಿ ಸಿ ಬಸ್ಗಳು ಸಂಚಾರವನ್ನು ಆರಂಭ ಮಾಡುತ್ತೆ ಬೆಳಗ್ಗೆ ಆರು ಗಂಟೆಯಿಂದಲೇ ಸಂಜೆ ಏಳು ಗಂಟೆವರೆಗೂ ಮಾತ್ರ ಬಿಎಂಟಿಸಿ ಸಿ ಸಂಚಾರ ಮಾಡುತ್ತೆ ಅನ್ನೋದನ್ನು ಹೇಳಿದ್ದಾರೆ ಬಿಎಂಟಿಸಿಯ ಎಂ ಡಿ ನಾಳೆ ಸುಮಾರು ಎರಡು ಸಾವಿರ ಬಿಎಂಟಿಸಿ ಬಸ್ಗಳು ರಸ್ತೆಗೆ ಬರುತ್ತವೆ ಬೆಂಗಳೂರು ನಗರ ಹಾಗೂ ಹೊರಭಾಗಗಳಲ್ಲಿ ಸಂಚಾರ ಮಾಡುತ್ತೆ ಎಲ್ಲಾ ಡಿಪೋಗಳು ಕೂಡ ಸರ್ವ ಬೆಂಗಳೂರಿನ ಶಾಂತಿನಗರ ದೀಪಾಂಜಲಿ ನಗರ ಸೇರಿದಂತೆ ಎಲ್ಲಾ ಡಿಪೋಗಳಲ್ಲಿ ಸ್ಯಾನಿಟೈಸೇಷನ್ ನಡೀತು ಹೇಗೆ ಸ್ಯಾನಿಟೈಸ್ ಮಾಡಿಕೊಂಡ್ರು ಆ್ಯಕ್ಚುಲಿ ಇದರ ಅವಶ್ಯಕತೆ ಇರಲಿಲ್ಲ ಯಾಕಂದ್ರೆ ಇಷ್ಟು ತಿಂಗಳ ಕಾಲ ಬಸ್ಗಳು ನಿಂತಲೇ ನಿಂತಿದ್ವು ಸ್ಯಾನಿಟೈಸ್ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇರಲಿಲ್ಲ ಬಟ್ ಕಂಡೀಷನ್ ಚೆಕ್ ಮಾಡ್ಕೊಳ್ಬಹುದಿತ್ತು ಇಷ್ಟು ದಿನ ನಿಂತಿದ್ರಿಂದ ಸ್ಟಾರ್ಟ್ ಮಾಡಿರಲಿಲ್ಲ ಸೊ ರಿಪೇರಿ ಏನಾದರೂ ಪರಿಸ್ಥಿತಿ ಇದೆಯಾ ಏನು ಅಂತ ಕಂಡೀಷನ್ ಚೆಕ್ ಮಾಡ್ಕೊಳ್ಬಹುದಿತ್ತು ಸ್ಯಾನಿಟೈಸೇಷನ್ ಅಗತ್ಯತೆ ಇರಲಿಲ್ಲ ಕ್ಲೀನಿಂಗ್ ಮಾಡ್ಕೊಳ್ಬಹುದಿತ್ತು ಬಟ್ ಗೊತ್ತಿಲ್ಲ ಮಾಡ್ಕೊಂಡಿದ್ದಾರೆ ಒಳ್ಳೆಯದಾಗಲಿ ನಾಳೆ ಬೆಳಗ್ಗೆ ಆರರಿಂದ ಬಿ ಎಂ ಸಿ ಬಸ್ಗಳು ಸಂಚಾರವನ್ನು ಆರಂಭ ಮಾಡುತ್ತೆ ಯಾರ್ಯಾರು ಬಸ್ಗಳಿಗೆ ಡಿಪೆಂಡ್ ಆಗಿದ್ರಿ ಸೊ ನಿಮ್ಮ ಸ್ವಂತ ವಾಹನಗಳು ಇಲ್ಲದೇನೋ ಅಥವಾ ಸ್ವಂತ ವಾಹನ ಇದ್ದರೂ ಕೂಡ ಬಸ್ಗೆ ಅಡಿಕ್ಟ್ ಆಗಿದ್ರಿ ಅಂಥವ್ರಿಗೆ ನಾಳೆ ಬೆಳಗ್ಗೆಯಿಂದ ಲಭ್ಯ ಇರುತ್ತೆ ಬಟ್ ನಿಯಮ ಪಾಲಿಸಿ ಸಂಜೆ ಏಳು ಗಂಟೆವರೆಗೂ ಮಾತ್ರ ಬಸ್ ಸಂಚಾರ ಇರುತ್ತೆ ಅಷ್ಟರ ಒಳಗಾಗಿ ಬಸ್ಗಳು ಡಿಪೋ ಸೇರ್ಕೊಳ್ಳುತ್ತೆ ಆದರೆ ಒಂದು ಆರು ಮೂವತ್ತರ ಅಷ್ಟೊತ್ತಿಗೆ ಎಲ್ಲರ ಡ್ರಾಪ್ ಮುಗಿಯುತ್ತೆ ಏಳು ಗಂಟೆ ಅಷ್ಟೊತ್ತಿಗೆ ಡಿಪೋ ಸೇರಿದರೆ ನಂತರ ಸಂಚಾರ ಮುಂದುವರಿಸಲ್ಲ ನೈಟ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಏಳು ಗಂಟೆ ನಂತರ ಬಿ ಎಂ ಟಿ ಸಿ ಬಸ್ ಓಡಾಟ ಮಾಡಲ್ಲ ಏಳು ಗಂಟೆಯಿಂದ ನೈಟ್ ಕರ್ಫ್ಯೂ ಆರಂಭ ಆಗುತ್ತೆ ಸೊ ಆ ಕಾರಣದಿಂದಾಗಿ ಅದರ ನಂತರದಲ್ಲಿ ಜನರು ಬೇಕಾದಂಗೆ ಅವರವ್ರ ವಾಹನ ತೆಗೆದುಕೊಂಡು ಬಂದರೂ ಕೂಡ ಒಂದು ಬ್ಯಾರಿಕೇಡ್ಗಳನ್ನ ತೆಗೆದು ಅವಕಾಶ ಮಾಡಿರುವಂತಹ ಪರಿಸ್ಥಿತಿಗಳನ್ನ ನೋಡಿದೀವಿ ಬಟ್ ಬಸ್ ಬಸ್ಗಳ ಸ್ಥಿತಿಗಳು ಹಾಗಾಗಲ್ಲ ಶೇಕಡಾ ಐವತ್ತರಷ್ಟು ಜನರಿಗೆ ಮಾತ್ರ ಅವಕಾಶ ಡಿಸ್ಟೆನ್ಸ್ನ ಮೇಂಟೈನ್ ಮಾಡುವಂತಹ ಸಲುವಾಗಿ ಬಸ್ ಸಿಗ್ಲಿಲ್ಲ ಯಾರು ಕಾಯ್ತಾರೆ ಅಂತ ನುಗ್ಬಿಡ್ಬೇಡಿ ವೇಟ್ ಮಾಡಿ ಒಂದೊಮ್ಮೆ ಹೆಚ್ಚಿನ ಪ್ರಯಾಣಿಕರಿದ್ದರೆ ಅಂತವರ ಒಂದು ಪರಿಸ್ಥಿತಿಯನ್ನು ನೋಡಿಕೊಂಡು ಹೆಚ್ಚುವರಿ ಬಸ್ಗಳನ್ನ ಬಿಡ್ತಾರೆ ಬೆಳಗ್ಗೆ ಎಂಟರಿಂದ ಹನ್ನೊಂದು ಹಾಗೂ ಸಂಜೆ ನಾಲ್ಕರಿಂದ ಏಳರವರೆಗೆ ಓಡಿಸಲು ಕ್ರಮವನ್ನ ಈಗಾಗಲೇ ತೆಗೆದುಕೊಳ್ಳಲಾಗಿದೆ ಇದಿಷ್ಟು ಕೂಡ ಪ್ಲಾನ್ ಆಫ್ ಆಕ್ಷನ್ ಈಗ ಹೀಗೆ ಮಾಡ್ತೀವಿ ಅನ್ನೋದನ್ನ ಪ್ರಯಾಣಿಕರ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಹೆಚ್ಚುವರಿ ಪ್ರಯಾಣಿಕರು ಬಂದಂತಹ ಸಂದರ್ಭದಲ್ಲಿ ಬದಲಾವಣೆಗಳು ಸಹಜವಾಗಿ ಆಗೇ ಆಗುತ್ತೆ ಮಾಸ್ಕ್ ಮತ್ತು ಸಾಮಾಜಿಕ ಅಂತರ ಏನಿದೆ ಅದು ಕಡ್ಡಾಯ ಸೊ ಮಾಸ್ಕ್ ಹಾಕಿದ್ರೆ ಮಾತ್ರ ನಿಮಗೆ ಪ್ರಯಾಣಕ್ಕೆ ಅವಕಾಶ ಕೊಡ್ತಾರೆ ಡಿಸ್ಟೆನ್ಸನ್ನು ಅನ್ನ ಮಾಡಿಲ್ಲ ಅಂತಂದ್ರೆ ಇಳಿಸ್ಕಳಿಸ್ತಾರೆ ಬಿ ಕೇರ್ಫುಲ್ ಸಾರಿಗೆ ಸಿಬ್ಬಂದಿಗೂ ಕೂಡ ಕೊರೋನಾ ರೂಲ್ಸ್ ಅನ್ವಯ ಆಗುತ್ತೆ ಬರೀ ಪ್ರಯಾಣಿಕರಿಗೆ ಮಾತ್ರ ಅಲ್ಲ ಸಾರಿಗೆ ಸಿಬ್ಬಂದಿಗಳು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡ್ಬಿಟ್ರು ಅಂದ್ರೆ ಮಾತ್ರಕ್ಕೆ ಅವರು ಸೇಫು ಅಂತನೂ ಅಲ್ಲ ವ್ಯಾಕ್ಸಿನೇಷನ್ ಜೊತೆಗೆ ಅವರು ಮಾಸ್ಕ್ ಹಾಕೊಳ್ಬೇಕು ಅವರು ನಿಯಮವನ್ನು ಫಾಲೋ ಮಾಡಬೇಕಾಗುತ್ತೆ ಸಾರಿಗೆ ಸಿಬ್ಬಂದಿಗೆ ಈಗಾಗಲೇ ವ್ಯಾಕ್ಸಿನೇಷನ್ ಕಾರ್ಯವನ್ನೆಲ್ಲವೂ ಕೂಡ ಕಂಪ್ಲೀಟ್ ಮಾಡಿಕೊಂಡು ಅವ್ರು ಯಾರು ಎರಡೂ ಡೋಸ್ಗಳನ್ನು ಪಡೆದಿದ್ದಾರೆ ಅವರಷ್ಟೇ ಇನ್ನು ಈ ಸಂಚಾರಕ್ಕೆ ಬರ್ತಾ ಇರ್ತಾರೆ ಸೊ ನಂತರದಲ್ಲಿ ಇನ್ನು ಕೂಡ ಮುಂದ ಮುಂದಿನ ಹಂತಗಳಲ್ಲಿ ಒಳಕ್ಕೆ ಸೇರ್ಕೊಳ್ತಾ ಇರ್ತಾರೆ ಸಾರಿಗೆ ವ್ಯವಸ್ಥೆಗೂ ಕೂಡ ಪರ್ಮಿಷನ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಬಿ ಎಂ ಟಿ ಸಿ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು ಸಿಬ್ಬಂದಿಗಳು ಈಗ ನೋಡಬಹುದು ಇದು ಶಾಂತಿನಗರದ ಡಿಪೋನಲ್ಲಿ ಎಲ್ಲ ಬಸ್ಗಳು ಕೂಡ ಇಲ್ಲಿ ತಯಾರಾಗಿ ನಿಂತಿರುವಂತದ್ದು ಎಲ್ಲ ಬಸ್ಗಳಿಗೂ ಕೂಡ ವಾಶ್ ಮಾಡಿ ಸ್ಯಾನಿಟೈಸೇಷನ್ ಕೂಡ ಆಗಿದೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಹಾಗೆ ಈಗ ವಾಶ್ ಆಗ್ತಾ ಆಗ್ತಾಯಿರುವಂಥ ಬಸ್ಗಳನ್ನು ಕೂಡ ಗಮನಿಸ್ಬೋದು ಅಂದರೆ ಬಸ್ಗಳನ್ನು ಸಂಪೂರ್ಣವಾಗಿ ವಾಶ್ ಮಾಡಿ ಸಿದ್ಧಗೊಳಿಸ್ತಾ ಇರುವಂಥದ್ದು ಒಟ್ಟಾರೆ ಒಂದೂವರೆ ತಿಂಗಳಿಂದಲೂ ಕೂಡ ನಿಂತಲ್ಲೇ ನಿಂತಿದ್ವು ಬಿ ಎಂ ಟಿ ಸಿ ಬಸ್ಗಳು ಈಗ ಅವೆಲ್ಲವನ್ನು ಕೂಡ ವಾಶ್ ಮಾಡುವಂಥದ್ದು ಸ್ಯಾನಿಟೈಸೇಷನ್ ಆಗುವಂಥ ಕೆಲಸವನ್ನು ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಒಟ್ಟಾರೆ ನಾಳೆಯಿಂದ ಬಿ ಎಂ ಟಿ ಸಿ ಬಸ್ಗಳು ರಸ್ತೆಗಳಿಯೋದಕ್ಕೆ ಎಲ್ಲ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು ಜೊತೆಗೆ ಶಾಂತಿನಗರದ ಡಿಪೋನಲ್ಲಿ ಕೋವಿಡ್ ಟೆಸ್ಟನ್ನು ಮಾಡೋದಕ್ಕೆ ಇಲ್ಲೇ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಆರೋಗ್ಯ ಸಿಬ್ಬಂದಿಗಳು ಕೂಡ ಇಲ್ಲಿ ಬಂದಿದ್ದಾರೆ ಸಿಬ್ಬಂದಿಗಳೇನಿದ್ದಾರೆ ಬಿ ಎಮ್ ಟಿ ಸಿ ಯ ಸಿಬ್ಬಂದಿಗಳು ಅವರು ಇಲ್ಲಿ ಬಂದು ಟೆಸ್ಟನ್ನು ಮಾಡಿಸ್ಕೊಳ್ಬೋದು ಇಲ್ಲಿ ಇಲ್ಲೇ ಅವರಿಗೆ ರಿಪೋರ್ಟ್ ಕೂಡ ಸಿಗುವಂಥದ್ದು ಒಟ್ಟಾರೆ ಎಲ್ಲ ಸಿದ್ಧತೆಗಳೊಂದಿಗೆ ನಾಳೆ ಬಿ ಎಮ್ ಟಿ ಸಿ ರೋಡ್ಗಳಿಗಿಯೋದಕ್ಕೆ ಸಕಲ ಸಿದ್ಧತೆ ನಡೀತಾ ಇದೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಆದೇಶ ಹಣಕಾಲ್ ಪಬ್ಲಿಕ್ ಟಿ ವಿ ಬೆಂಗಳೂರು ಬೆಂಗಳೂರಿನಲ್ಲಿ ನಾಳೆಯಿಂದ ನಮ್ಮ ಮೆಟ್ರೋ ಶಬ್ದ ಕೂಡ ಕೇಳಿಸುತ್ತೆ ನಮ್ಮ ಮೆಟ್ರೋ ಸಂಚಾರ ಕೂಡ ಆರಂಭ ಆಗುತ್ತೆ ಇದಕ್ಕಾಗಿ ಮೆಟ್ರೋ ಸಂಚಾರಕ್ಕೆ ಅವಕಾಶ ಕೊಡಲಾಗಿದ್ದು ಮೆಟ್ರೋ ರೈಲಿನ ಸಿಬ್ಬಂದಿ ಸ್ವಚ್ಛತಾ ಕಾರ್ಯವನ್ನು ನಡೆಸಿಕೊಂಡಿದ್ರು ಬೋಗಿಗಳಿಗೆ ಸ್ಯಾನಿಟೈಸ್ ಕೂಡ ಮಾಡಿದ್ರು ಪ್ರಯಾಣಿಕರು ಗಮನಿಸಬೇಕಾಗಿರುವಂತಹ ವಿಷಯ ಇದು ಯಾವ ಸಮಯದಿಂದ ಯಾವ ಸಮಯದವರೆಗೂ ಸಂಚಾರ ಏನೆಲ್ಲ ಕಂಡೀಷನ್ಸ್ ಅಪ್ಲೈ ಅಂತ ಶೇಕಡಾ ಐವತ್ತರಷ್ಟು ಪ್ರಯಾಣಿಕರಿಗೆ ಮಾತ್ರ ಅವಕಾಶ ಇರುತ್ತೆ ಗಮನಿಸಿಕೊಂಡು ಪ್ರಯಾಣಿಕರು ಮೆಟ್ರೋಗಳನ್ನ ಹತ್ಕೊಳ್ಳಿ ಬೆಳಗ್ಗೆ ಏಳರಿಂದ ಹನ್ನೊಂದರವರೆಗೂ ಒಂದು ಬ್ಯಾಚ್ ಮಧ್ಯಾಹ್ನ ಮೂರರಿಂದ ಆರು ಗಂಟೆಯವರೆಗೆ ಮಗದೊಂದು ಬ್ಯಾಚ್ ಈ ಎರಡು ಬ್ಯಾಚ್ ಆಗಿ ಮೆಟ್ರೋ ಸಂಚಾರ ಮಾಡಬೇಕು ಮಧ್ಯದಲ್ಲಿ ಒಂದು ಗ್ಯಾಪ್ ಇರಲಿ ಆ ಒಂದು ಸ್ಯಾನಿಟೈಸೇಷನ್ ಮತ್ತೊಂದು ಕಾರ್ಯಗಳನ್ನ ಮಾಡಿಕೊಳ್ಳಿ ಅನುಕೂಲ ಆಗಲಿ ಅನ್ನುವಂತಹ ಕಾರಣಕ್ಕೆ ಪ್ರತಿ ಐದು ನಿಮಿಷಕ್ಕೊಮ್ಮೆ ಮೆಟ್ರೋ ಸಂಚಾರವನ್ನ ಮಾಡೋದಕ್ಕೆ ನಮ್ಮ ಮೆಟ್ರೋ ನಿರ್ಧಾರವನ್ನ ಮಾಡಿಕೊಳ್ಳಲಾಗಿದ್ದು ಪ್ರತಿ ಐದು ನಿಮಿಷಕ್ಕೊಮ್ಮೆ ಮೆಟ್ರೋಗಳ ಲಭ್ಯತೆ ಇರುತ್ತೆ ಟಿಕೆಟ್ ಕೌಂಟರ್ಗಳಲ್ಲಿ ಟಿಕೆಟ್ ಸಿಗಲ್ಲ ಸೊ ಇದನ್ನ ಗಮನಿಸ್ಕೊಳ್ಬೇಕು ಟಿಕೆಟ್ ಕೌಂಟರ್ ಹೋಗ್ತೀವಿ ಅಲ್ಲಿ ಟಿಕೆಟ್ ಖರೀದಿ ಮಾಡ್ತೀವಿ ಆಮೇಲೆ ನಾವು ಟ್ರಾವೆಲ್ ಮಾಡ್ತೀವಿ ಅನ್ನುವಂತ ಪ್ರಮೇಯ ಈಗ ಇಲ್ಲ ಕಂಡೀಷನ್ ಪ್ರಕಾರವಾಗಿ ಟಿಕೆಟ್ ಕೌಂಟರ್ನಲ್ಲಿ ಹೋಗಿ ಟಿಕೆಟ್ಗಳನ್ನ ಖರೀದಿ ಮಾಡಲಿಕ್ಕೆ ಅವಕಾಶ ಇಲ್ಲ ಸ್ಮಾರ್ಟ್ ಕಾರ್ಡ್ ಇದ್ದವರಿಗೆ ಸ್ಮಾರ್ಟ್ ಕಾರ್ಡ್ ನಿಮ್ಗೆಲ್ರಿಗೂ ಕೂಡ ಬಹುತೇಕರು ಪಡ್ಕೊಂಡಿರ್ತೀರಿ ಅಂಥವರಿಗೆ ಮಾತ್ರ ಮೆಟ್ರೋದಲ್ಲಿ ಸಂಚಾರ ಮಾಡಲಿಕ್ಕೆ ಅವಕಾಶ ಇರುತ್ತೆ ಯಾರ ಬಳಿ ಸ್ಮಾರ್ಟ್ ಕಾರ್ಡ್ ಇಲ್ಲ ಅವರಿಗೆ ಮೆಟ್ರೋದಲ್ಲಿ ಸಂಚಾರ ಮಾಡಲಿಕ್ಕೆ ಅವಕಾಶ ಇರಲ್ಲ ಮತ್ತು ಅಲ್ಲಿ ಹೋಗಿ ಗಜಿಬಿಜಿ ಮಾಡಿಕೊಂಡು ಕೂಗಾಟ ರಂಪಾಟ ಮಾಡಲಿಕ್ಕೆ ಹೋಗಬೇಡಿ ನಿಯಮ ಏನಿದೆ ಅದನ್ನು ಫಾಲೋ ಮಾಡಿ ಮೆಟ್ರೋ ಕಾರ್ಡ್ ರೀಚಾರ್ಜ್ ಮಾಡಿಸಿ ಓಡಾಡಬಹುದಾಗಿದೆ ಕೌಂಟರ್ ಅಲ್ಲಿ ಟಿಕೆಟ್ ಸಿಗಲ್ಲ ಅಂತ ಅಂದಮೇಲೆ ಮೆಟ್ರೋ ಕಾರ್ಡ್ ಇದೆ ಸೊ ಅದನ್ನ ರೀಚಾರ್ಜ್ ಮಾಡ್ಕೊಳ್ಬಹುದು ರೀಚಾರ್ಜ್ ಮಾಡಿಕೊಂಡು ನೀವು ನಿಮ್ಮ ಪ್ರಯಾಣವನ್ನ ಸುಗಮವಾಗಿ ನಡೆಸ್ಕೊಳ್ಬಹುದು ಸೇಫ್ ಆಗಿ ನಡೆಸ್ಕೊಳ್ಬಹುದು ಸೊ ನಮ್ಮ ಮೆಟ್ರೋ ಯಾವ ರೀತಿ ಸನ್ನದವಾಗಿದೆ ನೋಡ್ಕೊಂಡು ಬರೋಣ ನಾಳೆಯಿಂದ ಅನ್ಲಾಕ್ ಪ್ರಕ್ರಿಯೆ ಆರಂಭವಾಗಲಿದೆ ಅನ್ಲಾಕ್ ಪ್ರಕ್ರಿಯೆಯ ಅಂಗವಾಗಿ ಮೆಟ್ರೋ ಸೇವೆ ಸಹ ಲಭ್ಯವಿದೆ ಮೆಟ್ರೋ ಸೇವೆಯ ಹಿನ್ನೆಲೆಯನ್ನು ನೀವು ಗಮನಿಸೋದಾದ್ರೆ ಸದ್ಯ ಬೆಳಗ್ಗೆ ಹಾಗೂ ಮಧ್ಯಾಹ್ನದ ಶೆಡ್ಯೂಲ್ಗಳಲ್ಲಿ ಮೆಟ್ರೋ ಹೋಗಲಿದೆ ಈಗಿನ ನೀವು ನೋಡ್ತಿರಬಹುದು ಬೆಂಗಳೂರಿನ ಅತಿಗುಪ್ಪೆ ಮೆಟ್ರೋ ಸ್ಟೇಷನ್ ಬಳಿ ಇದೀವಿ ಈಗಾಗಲೇ ಸಬ್ ಭದ್ರತಾ ಸಿಬ್ಬಂದಿ ಸಿದ್ಧವಾಗಿದ್ದಾರೆ ಮೊದಲು ಸ್ಯಾನಿಟೈಸ್ ಒಂದು ಎಂಟ್ರಿ ಆಗಬೇಕು ಸ್ಮಾರ್ಟ್ ಕಾರ್ಡ್ ಇರೋರಿಗೆ ಮಾತ್ರ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಕ್ಯಾಶ್ಲೆಸ್ ಪ್ರಯಾಣಕ್ಕೆ ಆದ್ಯತೆಯನ್ನು ನೀಡಲಾಗಿದೆ ಈ ಹಿನ್ನೆಲೆಯಲ್ಲಿ ಭದ್ರತಾ ಸಿಬ್ಬಂದಿ ನಾಳೆಯಿಂದ ಏನು ಆಪರೇಷನ್ಸ್ ಆಗುತ್ತೋ ಆಪರೇಷನ್ಸ್ಗಳಿಗೆ ಸಿದ್ಧವಾಗಿದ್ದಾರೆ ಮೆಟ್ರೋ ಟ್ರೈನ್ಗಳ ಆಪರೇಟ್ಗಳನ್ನು ಈಗಾಗಲೇ ಶೆಡ್ಯೂಲ್ ಮಾಡಲಾಗಿದೆ ಆ ಶೆಡ್ಯೂಲ್ಗೆ ತಕ್ಕ ಹಾಗೆಯೇ ಎಲ್ಲವನ್ನು ಪಾಲಿಸಬೇಕಾಗುತ್ತೆ ಇನ್ನು ನಮ್ಮ ಮೆಟ್ರೋದಲ್ಲಿ ಪ್ರಯಾಣ ಮಾಡಬೇಕು ಅಂದರೆ ಹಲವು ನಿಯಮಗಳನ್ನು ಪಾಲಿಸಬೇಕು ಮುಖಗವಸು ಅಂದರೆ ಮಾಸ್ಕನ್ನು ಮಸ್ಟಾಗಿ ವೇರ್ ಮಾಡಲೇಬೇಕು ನಿಮ್ಮ ಸ್ಮಾರ್ಟ್ ನಲ್ಲಿ ಆರೋಗ್ಯ ಸೇತುವನ್ನು ಅಪ್ಲೋಡ್ ಮಾಡ್ಕೊಂಡಿರಬೇಕು ಒಂದೊಮ್ಮೆ ಕೊರೋನಾ ಪೇಷಂಟ್ ಆದರೆ ಎಂಟ್ರಿ ಆಗದಿರೋಕ್ಕೆ ಸಾಧ್ಯ ಆಗುತ್ತೆ ಇನ್ನು ಎಂಟ್ರಿ ಭಾಗದಲ್ಲೇ ಒಬ್ಬರು ಭದ್ರತಾ ಸಿಬ್ಬಂದಿ ಇರ್ತಾರೆ ಅವರು ಥರ್ಮಲ್ ಸ್ಕ್ಯಾನಿಂಗನ್ನು ಮಾಡಿ ಒಳಗಡೆ ಬಿಡ್ತಾರೆ ಸ್ಯಾನಿಟೈಸ್ ಆದ ನಂತರವಷ್ಟೇ ಒಳಗಡೆ ಎಂಟ್ರಿ ಇರುತ್ತೆ ಇನ್ನು ಮೆಟ್ರೋ ಸ್ಮಾರ್ಟ್ ಕಾರ್ಡ್ ಇದ್ದವರಿಗೆ ಮಾತ್ರ ಪ್ರಯಾಣಕ್ಕೆ ಅವಕಾಶ ಅಂತ ಹೇಳ್ತಿದ್ದಾರೆ ಹಾಗಾಗಿ ಈಗಾಗಲೇ ಮೆಟ್ರೋ ಸ್ಟೇಷನ್ಗಳನ್ನು ಓಪನ್ ಮಾಡಿಕೊಂಡು ಸಿದ್ಧತೆ ಮಾಡ್ಕೊಂತಿರುವಂತಹ ದೃಶ್ಯಗಳು ಎಲ್ಲೆಡೆ ಕಾಣಿಸ್ತಾ ಇದೆ ನಗರದ ಬಹುತೇಕ ಮೆಟ್ರೋಗಳು ಈಗಾಗಲೇ ಸಿದ್ಧವಾಗಿದೆ ಮೆಟ್ರೋ ಸ್ಟೇಷನ್ಗಳ ಸಿದ್ಧತೆ ಬರದಿಂದ ಸಾಗಿದೆ ಬೆಂಗಳೂರಿಗೆ ನಮ್ಮ ಸಹಜ ಜೊತೆ ನಂದಿನಿ ಪಬ್ಲಿಕ್ ಟಿವಿ ನಾಳೆಯಿಂದ ರಾಜ್ಯಾದ್ಯಂತ ಕೆಎಸ್ಆರ್ಟಿಸಿ ಬಸ್ಗಳು ಕೂಡ ಸಂಚಾರವನ್ನು ಆರಂಭ ಮಾಡಲಿದೆ ಆದರೆ ಮೈಸೂರು ಮತ್ತು ದಕ್ಷಿಣ ಕನ್ನಡ ಇಲ್ಲಿ ಲಾಕ್ಡೌನ್ ಆಗಿರೋದ್ರಿಂದಾಗಿ ಆ ಎರಡೂ ಜಿಲ್ಲೆಗಳನ್ನು ಹೊರತುಪಡಿಸಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಕೆಎಸ್ಆರ್ಟಿಸಿ ಬಸ್ಗಳು ಓಡಾಟ ನಡೆಸುತ್ತಿವೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಬಸ್ಗಳ ಓಡಾಟಕ್ಕೆ ಅನುಮತಿ ಕೊಡಲಾಗಿದ್ದು ಮೂರು ಸಾವಿರ ಬಸ್ಗಳು ರೋಡ್ಗೆ ಇಳಿಯುತ್ತೆ ಆದರೆ ಶೇಕಡ ಐವತ್ತರಷ್ಟು ಪ್ರಯಾಣಿಕರಿಗೆ ಅವಕಾಶ ನೀಡಲಾಗಿದ್ದು ಸೀಟು ಬಿಟ್ಟು ಸೀಟ್ನಲ್ಲಿ ಕುಳಿತುಕೊಳ್ಬೇಕು ರಾತ್ರಿ ಹೊತ್ತು ಹಾಗೂ ವೀಕೆಂಡ್ನಲ್ಲೂ ಕೆಎಸ್ಆರ್ಟಿಸಿ ಸಿ ಬಸ್ಗಳು ಓಡಾಡುತ್ತೆ ಅಂತಾರಾಜ್ಯ ಕಾರ್ಯಾಚರಣೆ ಬಗ್ಗೆ ಶೀಘ್ರವೇ ನಿರ್ಧರಿಸುವುದಾಗಿ ಕೆ ಎಸ್ ಆರ್ ತಿಳಿಸಿದೆ ಬೆಂಗಳೂರು ಕಲಬುರಗಿ ಕೊಪ್ಪಳ ರಾಯಚೂರು ಕಲಬುರಗಿ ಕಾರವಾರ ಸೇರಿದಂತೆ ರಾಜ್ಯದಂತ ಎಲ್ಲಾ ಡಿಪೋಗಳಲ್ಲಿ ಈಗಾಗಲೇ ಕೆ ಎಸ್ ಆರ್ ಬಸ್ ಗಳನ್ನ ಸ್ಯಾನಿಟೈಸ್ ಮಾಡಿ ಸ್ವಚ್ಛತೆಯನ್ನ ಮಾಡಿಕೊಳ್ಳಲಾಗಿದೆ ಇನ್ನು ಖಾಸಗಿ ಬಸ್ ಗಳು ಕೂಡ ಓಡಾಟವನ್ನ ಮಾಡುತ್ತೆ ನಾಳೆಯಿಂದ ಎರಡನೇ ಹಂತದ ಅನ್ಲಾಕ್ ಆರಂಭವಾಗ್ತದೆ ಈ ಹಿನ್ನೆಲೆಯಲ್ಲಿ ಸದ್ಯ ಬಸ್ಗಳ ಸಂಚಾರಕ್ಕೂ ಸಹ ಅವಕಾಶ ಕೊಟ್ಟರುವಂತದ್ದು ನಿಟ್ಟಿನಲ್ಲಿ ಈಗಾಗಲೇ ಬಹುತೇಕ ಬಸ್ ನಿಲ್ದಾಣಗಳಲ್ಲಿ ಸ್ವಚ್ಛತಾ ಕಾರ್ಯ ಆರಂಭವಾಗಿರುವಂಥದ್ದು ಸದ್ಯ ನಾನೀಗ ಮೆಜೆಸ್ಟಿಕ್ನ ಕೆ ಎಸ್ ಆರ್ ಟಿ ವಿಭಾಗದ ಒಳಭಾಗದಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಇಲ್ಲಿನ ಸ್ವಚ್ಛತಾ ಸಿಬ್ಬಂದಿಗಳು ಈಗಾಗಲೇ ಬಸ್ ನಿಲ್ದಾಣವನ್ನು ಸ್ವಚ್ಛ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಇಲ್ಲಿ ಕಳೆದ ಐವತ್ತು ಐವತ್ತು ನಾಲ್ಕು ದಿನದಿಂದಲೂ ಸಹ ಬಸ್ಗಳು ವ್ಯವಸ್ಥೆ ಇರಲಿಲ್ಲ ಜೊತೆಗೆ ಸಾರ್ವಜನಿಕರಿಗೆ ಅವಕಾಶಗಳಿರಲಿಲ್ಲ ಈ ನಿಟ್ಟಿನಲ್ಲಿ ಒಂದಷ್ಟು ಗಲೀಜು ಜೊತೆಗೆ ಸ್ಯಾನಿಟೈಸ್ ಮಾಡುವಂಥ ಕೆಲಸಗಳು ಬಾಕಿ ಇದ್ವು ಈ ನಿಟ್ಟಿನಲ್ಲಿ ಈಗ ಎಲ್ಲ ಕಾರ್ಯಗಳು ಸಹ ಆರಂಭವಾಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಮೆಜೆಸ್ಟಿಕ್ನ ಕೆ ಎಸ್ ಆರ್ ಟಿ ವಿಭಾಗದ ಒಳಭಾಗದಲ್ಲಿದ್ದೇವೆ ಬಸ್ಗಳ ಸಿದ್ಧತೆ ಈಗ ಆಲ್ರೆಡಿ ಪ್ರಾರಂಭ ಆಗಿರುವಂಥದ್ದು ಅವುಗಳಿಗೂ ಸಹ ಸ್ಯಾನಿಟೈಸ್ ಮಾಡುವಂಥ ಕೆಲಸಗಳು ಆಗ್ತಾಯಿದೆ ಇನ್ನೊಂದು ಕಡೆ ಬಸ್ ನಿಲ್ದಾಣಗಳನ್ನು ಸಹ ಸ್ವಚ್ಛತೆ ಮಾಡುವಂಥ ಕೆಲಸಕ್ಕೆ ಇಲ್ಲಿನ ಸಿಬ್ಬಂದಿ ಮುಂದಾಗ್ತಾ ಇರುವಂಥದ್ದು ಅದೇ ರೀತಿ ಇನ್ನು ಬಸ್ಗಳನ್ನು ಸಹ ಕಳೆದ ಕೆಲ ದಿನಗಳಿಂದ ಸ್ಟಾಪ್ ಆಗಿದ್ದಂಥ ಬಸ್ಗಳೇನಿದ್ವು ಅವುಗಳನ್ನು ಮತ್ತೆ ಸ್ಟಾರ್ಟ್ ಮಾಡಿ ಅವುಗಳ ಸಿದ್ಧತೆಯನ್ನು ಸಹ ನೋಡ್ಕೊಳ್ತಾ ಇರುವಂಥದ್ದು ನಾಳೆಯಿಂದ ಏನೆಲ್ಲ ಸಿದ್ಧತೆಗಳು ಆಗಬೇಕು ನಾಳೆಯಿಂದ ಯಾವ ರೀತಿ ರೂಲ್ಸ್ ಫಾಲೋ ಮಾಡೋದ್ರ ಜೊತೆಗೆ ಯಾವುದೇ ತೊಂದರೆ ಆಗದಂತೆ ಕೆಲಸ ಕಾರ್ಯಗಳು ಆಗಬೇಕು ಜೊತೆಗೆ ಬಸ್ಗಳನ್ನು ಗಳನ್ನ ಮಾನಿಟರ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಮೆಜೆಸ್ಟಿಕ್ನ ಕೆ ಎಸ್ ಆರ್ ಸಿ ಬಸ್ ನಿಲ್ದಾಣ ಒಳಭಾಗದಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ರಾಹು ಪಬ್ಲಿಕ್ ಟಿವಿ ಬೆಂಗಳೂರು ಸಾರಿಗೆ ಮುಷ್ಕರ ಹಾಗೂ ಕರೋನಾದ ಎರಡನೇ ಅಲೆಯಿಂದ ಕಳೆದ ಮೂರು ತಿಂಗಳಿಂದಲೂ ಕೂಡ ಕಲಬುರಗಿ ಸೇರಿದಂತೆ ರಾಜ್ಯಾದ್ಯಂತ ಸಾರಿಗೆ ವ್ಯವಸ್ಥೆ ಸಂಪೂರ್ಣವಾಗಿ ಬಂದ್ ಹೀಗಾಗಿ ಬಸ್ ನಿಲ್ದಾಣಗಳಲ್ಲಿ ಬಹುತೇಕವಾಗಿ ಎಲ್ಲಾ ಒಂದು ಚೇರ್ಸ್ಗಳು ಸಂಪೂರ್ಣವಾಗಿ ಧೂಳು ಹಿಡಿದಿವೆ ಹೀಗಾಗಿ ಈಗ ಅನ್ಲಾಕ್ ಆದಂತಹ ಬೆನ್ನೆಲೆಯಲ್ಲಿ ಸಂಪೂರ್ಣವಾಗಿ ಕೇಂದ್ರೀಯ ಬಸ್ ನಿಲ್ದಾಣವನ್ನು ಸಂಪೂರ್ಣವಾಗಿ ನೀರಿನಿಂದ ಸ್ವಚ್ಛತೆಯನ್ನು ಮಾಡಲಾಗ್ತಾ ಇದೆ ಅದೇ ರೀತಿಯಾಗಿ ಸಂಪೂರ್ಣವಾಗಿ ಬಸ್ ನಿಲ್ದಾಣವನ್ನು ಸ್ಯಾನಿಟೈಸೇಷನ್ ಮಾಡಲು ಕೂಡ ಇಲ್ಲಿನ ಅಧಿಕಾರಿಗಳು ಮುಂದಾಗಿದ್ದಾರೆ ಸದ್ಯ ಈ ಒಂದು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ ಇಡೀ ಬಸ್ ನಿಲ್ದಾಣವನ್ನು ಸಂಪೂರ್ಣವಾಗಿ ತೊಳಿತಾ ಇದ್ದಾರೆ ಪ್ರಮುಖವಾಗಿ ಏನಂದ್ರೆ ಧೂಳು ಹಿಡಿದಂತಹ ಚೇಸ್ಗಳು ಕಳೆದ ಮೂರು ತಿಂಗಳಿನಿಂದಲೂ ಕೂಡ ಯಾವ ಜನ ಒಂದು ಪ್ರಯಾಣಿಕರು ಈ ಒಂದು ಬಸ್ ನಿಲ್ದಾಣಕ್ಕೆ ಬಾರದ ಹಿನ್ನೆಲೆಯಲ್ಲಿ ಈ ಒಂದು ಸ್ಥಿತಿಗೆ ಬಂದಿದ್ದವು ಅದರಲ್ಲೂ ಕೂಡ ಪಕ್ಷಿಗಳ ಒಂದು ಇಲ್ಲಿ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಬಹುತೇಕ ಚೇರ್ಗಳು ಕೂಡ ತುಂಬಾ ಆಗಿಬಿಟ್ಟಿತ್ತು ಸೊ ಅದ ಎಲ್ಲ ರೀತಿಯ ಸ್ವಚ್ಛತೆಯನ್ನು ಸದ್ಯ ಮಾಡಿಕೊಳ್ಳಾಗ್ತಾ ಇದೆ ಸೊ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಕಲಬುರಗಿಯಲ್ಲಿ ಮತ್ತೆ ಎಂದಿನಂತೆ ಬಸ್ ಸಂಚಾರ ಆರಂಭವಾಗಲಿದೆ ಕ್ಯಾಮ್ರಾ ಪರ್ಸನ್ ಮನೀಶ್ ಜೊತೆ ಪ್ರವೀಣ್ ರೆಡ್ಡಿ ಪಬ್ಲಿಕ್ ಟಿವಿ ಕಲಬುರ್ಗಿ ಹಂತ ಹಂತವಾಗಿ ಎಲ್ಲದಕ್ಕೂ ಅವಕಾಶ ಕೊಡಲಾಗಿದೆ ಹಾಗಂತ ಮೈ ಮರೆತ್ರೆ ಇನ್ನೇನು ಆಗಸ್ಟ್ ನಲ್ಲೇ ಮೂರನೇ ಅಲೆ ಅಪ್ಪಳಿಸುವಂತಹ ಎಚ್ಚರಿಕೆಯನ್ನು ಕೊಡಲಾಗಿದೆ ಸೊ ಅದೆಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಕೊಳ್ತೀರಿ ಅಂತ ಭಾವಿಸ್ತಾ ನಾಳೆಯಿಂದ ಓಪನ್ ಅಪ್ಗೆ ರೆಡಿ ಆಗ್ತೀರಿ ಅಂತ ಅಂದ್ಕೊಳ್ಳೋಣ